ಕೋವಿಡ್ 19 ನಿಯಂತ್ರಿಸಲು ಚಿಕ್ಕೋಡಿ ನಗರದಲ್ಲಿ ಸಂಪೂರ್ಣ ಕಾರ್ಯರೂಪಕ್ಕೆ ತರಲಾಗಿದೆ. ಜನರ ಹಿತದೃಷ್ಟಿಯಿಂದ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಲು ಕೆಲವೊಂದು ಸರ್ಕಾರದ ನಿಯಮದಿಂದ ಸರ್ಕಾರ ಹಾಗೂ ಜನರ ಸೇತುವೆಯಾಗಿ ಕೆಲಸ ಮಾಡಲಾಗಿದೆ ಎಂದು ಪುರಸಭಾ ಮಾಜಿ ಅಧ್ಯಕ್ಷ ಜಗದೀಶ್ ಕವಟಿಗಿಮಠ್ ತಿಳಿಸಿದರು. ಅವರು ಗುರುವಾರ ನಗರದ ಪುರಸಭಾ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಈ ವಿಷಯ ತಿಳಿಸಿದರು. ಸಾಂಕ್ರಾಮಿಕವಾಗಿ ತಗುಲುವ ಈ ಭಯಾನಕ ರೋಗಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಚಿಕ್ಕೋಡಿ ನಗರದಲ್ಲಿ ಪುರಸಭಾ ಸದಸ್ಯರೆಲ್ಲರೂ ಒಗ್ಗಟ್ಟಿನಿಂದ ಶ್ರಮಿಸುತ್ತಿದ್ದು ಹಲವು ದಿನಗಳಿಂದ ಬಡವರ ಮನೆ ಬಾಗಿಲಿಗೆ ಆಹಾರ ಪೂರೈಕೆ ಕಾರ್ಯ ಚಾಲ್ತಿಯಲ್ಲಿದೆ. ನಗರದ ಒಬ್ಬ ಜನಸೇವಕನಾಗಿ ಕೆಲಸ ಮಾಡುತ್ತಿದ್ದೇನೆ ಎಂದರು. ಪುರಸಭೆ, ಆರೋಗ್ಯ ಇಲಾಖೆ ಹಾಗೂ ತಾಲೂಕಾ ಆಡಳಿತದ ಸಹಯೋಗದಲ್ಲಿ ನಗರದಲ್ಲಿ ಕೊರೋನಾ ವೈರಸ್ ಹೋರಾಟ ನಡೆಯುತ್ತಿದೆ. ಈ ನಿಟ್ಟಿನಲ್ಲಿ ಸ್ಲಂ ಭಾಗದ ಜನರ ಅನುಕೂಲಕ್ಕಾಗಿ ಸಣ್ಣ ಪುಟ್ಟ ಕಿರಾಣಿ ಅಂಗಡಿಗಳನ್ನು ತೆರೆಯಲು ವಿನಾಯಿತಿ ನೀಡಲಾಗಿದೆ. ಜನದಟ್ಟಣೆಯಾಗುವ ಕೆಲವು ಭಾಗದಲ್ಲಿ ಅಂಗಡಿಗಳನ್ನು ಬಂದ್ ಮಾಡಲು ಸೂಚಿಸಲಾಗಿದೆ. ಹೊರತು ಬಡ ಜನರು ಇರುವ ಪ್ರದೇಶದಲ್ಲಿ ಯಾವುದೇ ಕಟ್ಟುನಿಟ್ಟಿನ ಬಂದ್ ಮಾಡಬೇಕೆಂದು ಎಲ್ಲಿಯೂ ಸೂಚನೆ ನೀಡಿಲ್ಲ ಎಂದರು. ಆದರೆ ಕೆಲವು ಜನರಿಗೆ ಮಾಹಿತಿ ಕೊರತೆಯಿಂದಾಗಿ ಸ್ಪಷ್ಟ ಮಾಹಿತಿ ಇರಂಗಿಲ್ಲ ಅವ್ರಿಗೆ. ವಾಟ್ಸಪ್ ಮ್ಯಾಗೂ ಕೂಡ ನೇರವಾಗಿ ಶಾಪ್ನವರು ವ್ಯವಹಾರ ಮಾಡ್ಕೊಳತ್ತಾರೆ. ಅದಕ್ಕೂ ನಾವು ಮುನ್ಸಿಪಾಲ್ಟಿಯಿಂದ ಎಲ್ಲ ರೀತಿಯಿಂದ ಇದಿಟ್ಟಿವಿ. ಮತ್ತು ಸ್ಲಮ್ ಏರಿಯಾ, ಹಿಂದುಳಿದ ವರ್ಗ ಏರಿಯಾದಾಗ ಅಥವಾ ಇವತ್ತು ಸಂಜಯ್ ಗಾಂಧಿ ನಗರ್ ಇರ್ಬೋದು, ತತ್ತೀಸರ ನಂಬರ್ ಇರ್ಬೋದು, ಇವತ್ತು ಮುಲ್ಲಾ ಪ್ಲಾಟ್ ಇರ್ಬೋದು, ಇಲ್ಲಾದ್ರೆ ಇವತ್ತು ನಮ್ಮ ರಾಮನಗರ್ ಇರ್ಬೋದು, ಭೀಮ್ನಗರದಾಗಿರ್ಬೋದು, ಇಲ್ಲಿ ಇರುವಂಥ ಅಂಗಡಿಗಳದಾಗ ಅಂದ್ರೆ ಐಸೋಲೇಟೆಡ್ ಇರುವಂಥ ಏರಿಯಾದಾಗಿನ ಅಂಗಡಿಗಳಿಗೆ, ಚಿಕ್ಕ ಚಿಕ್ಕ ಕಿರಾಣಿ ಅಂಗಡಿಗಳಿಗೆ ಅವ್ರಿಗೆ ಯಾವುದೇ ರೀತಿಯಿಂದ ಬಂಧನ ಇಲ್ಲಿವರೆಗೆ ಹಾಕಿಲ್ಲ. ಯಾರಿಗೂ ಮಾಹಿತಿ ಕೊಡ್ತೀನಿ, ಪಾಪ ಅವ್ರಿಗೆ ಯಾರೋ ಹೇಳ್ತಾರೆ. ಹಂಗ ಅದಕ್ಕೆ ನೀವು ಪತ್ರ ತರ್ತಿದ್ದರಿಂದ ನೀವು ಒಂದು ದಿವಸ ದಯವಿಟ್ಟು ಹೋಗಿ ಮಣಗಾಣ್ರಿ ಮೊದಲು ಅಂಗಡಿಗಳಲ್ಲಿ ಚಲೋ ಅದಾವೋ ಇಲ್ಲೋ. ನಾ ಹೇಳ್ತೀನಂತೂ ಮತ್ತೊಬ್ಬರು ಹೇಳ್ತಾರಂತೆ ಸಡನ್ ಆಗಿ ಹಾಕೋಕಿದ್ದೆ. ಇದೆಲ್ಲ ಮಾಡೋಕಿದ್ದೆ ಎನ್ಎಸ್ಟಿ ಹೋಗಿ ನೋಡ್ರಿ ಆ ಏರಿಯಾದಾಗ ಎಲ್ಲ ಸಣ್ಣ ಸಣ್ಣ ಕಿರಾಣಿ ಅಂಗಡಿ ಆಯಾ ಏರಿಯಾಕ್ಕೆ ಯಾಕೆ ಬಡವರು ಇರ್ತಾರೆ. ಅವ್ರೊಂದು ಪಾವು ಕಿಲೋನೋ 100 ಗ್ರಾಮ್ಸು ಎಷ್ಟು ಬೇಕಾಗಿರ್ತದೆ ಅಂತ ಕ್ವಾಂಟಿಟಿಗೆ ಅವರು ಸಾಮಾನುಗಳು ಬೇಕಾಗಿರ್ತದೆ. ಅಲ್ಲಲ್ಲಿ ಅಂಗಡಿ ಚಲೋ ಅವ. ಮತ್ತೆ ನಾವು ಎಲ್ಲ ಕಡೆ ಜನರಿಗೆ ಅದನ್ನೇ ಹೇಳಿದ್ರು, ಚಿಕ್ಕೋಡಿಯಾಗ ಲಾಕ್ಡೌನ್ ಬ್ರೇಕ್ ಮಾಡತ್ತಾರ ಯಾರು ಅತಿ ದೊಡ್ಡ ಶ್ರೀಮಂತರ ಅವರಿಂದ ಬ್ರೇಕ್ ಡೌನ್ ಆಗೈತಿ. ಹೊರತಾಗಿ ಸಾಮಾನ್ಯ ಕೆಳಗಿನ ಜನ ಯಾರೂ ಬ್ರೇಕ್ ಡೌನ್ ಮಾಡ್ತಾ ಇಲ್ಲ. ಅದನ್ನು ಉದಾಹರಣೆಯಾಗಿ 10 ಹಲವಾರು ಬಾರಿನ ಎಲ್ಲ ಕಡೆ ಹೇಳ್ಕೊತಿದ್ದೀನಿ. ಇವತ್ತು ಬಡವರು ಎಲ್ಲಿದ್ದಾರೆ ಅವರಿಂದೂ ಹೊರಗೆ ಬೀಳಿಲ್ಲ. ಇವತ್ತು ನಮ್ಮಲ್ಲಿ ರಿಕ್ಷಾ ಡ್ರೈವರ್ಸ್ ಇರ್ಬೋದು, ರಿಕ್ಷಾ ಮಾಲೀಕರು ಇರ್ಬೋದು, ಭಾಂಡೆ ತಿಕ್ಕವರು ಇರ್ಬೋದು, ನಿರ್ಗತಿಕರಿರ್ಬೋದು, ಅವರ್ಯಾರು ರಸ್ತೆ ಮೇಲೆ ಕಾಣಲಿಲ್ಲ. ಆದರೆ ಇವತ್ತು ಯಾರ್ಯಾರು 50,000 30,000 70,000 ತನ ಪಗಾರ ತಗೋರು ಹೋರ್ಲೂರ್ನಾಗ ಅಡ್ಡಾಡೋರ ಕೆಲ್ಸಿಲ್ದನ ಊರಾಗ ಅಡ್ಡಾಡತ್ತಾರ. ಅದ್ರ ಬಗ್ಗೆ ನಾವು ಕಾಳಜಿ ತಗೊಂಡ ಅಂಗಡಿಗಳಿಗೆ ರೆಸ್ಟ್ರಿಕ್ಷನ್ ಮಾಡಿದ್ವಿ. ಆ ನಂತರ ನಾವು ಯಾವುದೂ ಕೂಡ ಇವ್ರು ನಮ್ಮವರ ಇವ್ರಿಗೆ ಅವಕಾಶ ಕೊಡಬೇಕು, ಇವ್ರು ಬೇರೆದವ್ರ ಇವ್ರಿಗೆ ಅವಕಾಶ ಕೊಡಬಾರ್ದು ಅಂತ ಯಾವುದೇ ಅವಕಾಶ ಇಟ್ಕೊಂಡಿಲ್ಲ. ಮೊದಲನೇದಾಗಿ ನಾವು ನಮ್ಮವ್ರ ಮ್ಯಾಗನ ಹೆಚ್ಚಿನ ಕ್ರಮ ನಾವು ಇಟ್ಟಿದ್ದೀವಿ. ಉದಾಹರಣೆಗೆ ಹೇಳಬೇಕಂದ್ರೆ ಇವತ್ತು ಡಂಬಳಿ ಇರಲಿ, ಹಿರೇಮಠಗಳು ಇರಲಿ, ಸಿಂಧೆ ಇರಲಿ, ಅಥವಾ ನಮ್ಮ ನಮ್ಮ ಮಾರ್ವಾಡಿ ಹತ್ರ ಇರಲಿ, ಇವರೆಲ್ಲರ ಮ್ಯಾಗ ನಾವು ಮೊಯ್ತೇನ ಮ್ಯಾಗ ಇರಲಿ ನಮ್ಮವ್ರ ಮ್ಯಾಗ ಕ್ರಮ ಇಟ್ಟಿರೋ. ನಾ ನಮ್ಮವ್ರನ್ನ ಎಕ್ಸಂಪ್ಷನ್ ಮಾಡಲ್ಲ, ಫಸ್ಟ್ ನಮ್ಮ ಮಂದಿ ಮ್ಯಾಗನ ಕ್ರಮ ಇಡಬೇಕಂದ ಮಾಡಿ. ಅದಕ್ಕೆ ಪ್ರತಿಭಟನೆ ಮಾಡೋದು ಅಥವಾ ಎಲ್ಲರೂ ಇಲ್ಲಿ ಸ್ವತಂತ್ರ ಇದಾರೆ, ಪ್ರಜಾಪ್ರಭುತ್ವ ಐತಿ. ಅವ್ರ ಅಭಿಪ್ರಾಯ ಅವ್ರ ಮಂಡನೆ ಮಾಡೋಕ್ಕೆ ಹಕ್ಕದ, ನಮ್ಮ ಅಭಿಪ್ರಾಯ ಮಂಡನೆ ಮಾಡೋಕ್ಕೆ ನಮಗೆ ಹಕ್ಕದ, ನಾವು ನಮ್ಮ ಅಭಿಪ್ರಾಯ ಮಾಡ್ತೀವಿ. ಬಟ್ ನಾವು ಯಾರೂ ಅಭಿಪ್ರಾಯ ಮಂಡನೆ ಮಾಡಲಿ, ವಸ್ತುಸ್ಥಿತಿ ಏನೈತಿ ಅದನ್ನು ನೀವು ಅವಲೋಕನಕ್ಕೆ ತಗೊಂಡು ಬರ್ರಿ. ಮೊದಲು ನಾನು ಹೇಳಿದ್ರೆ ನಾವು ಹೋಗ್ಬೇಡ, ನಾನು ಮಗದಿ ಮುಕ್ತವಾಗಿ ಹೇಳ್ತೇನೆ. ನಾ ಹೇಳೋದ್ರಾಗ ಎಲ್ಲರೇ ಅಸತ್ಯ ಅಂತೇಳಿ ಇತ್ತು, ಇಲ್ಲಿ ನೀವು ನನ್ನ ಮುಕ್ತವಾಗಿ ಕೇಳ್ಬೋದು. ನಾ ಇವತ್ತು ಶ್ರೀಮಠದಿಂದ ಅಜ್ಜಾರ ಆಶೀರ್ವಾದದಿಂದ ನಾವು ನಡೆಸಿದ್ದೀವಿ. ನಾವು ಸಾಮಾನ್ಯ ಮಂದಿ, ನಾವು ಸೇವಕರು, ಸಾವುಕಾರ ದಾನಾದು ಮಾಡ್ತಾರೆ. ಹಿಂದಿಂದ ಭಾಳ ಪರಂಪರಾಗತ ಶ್ರೀಮಂತರಾಗಿದ್ದವರ ಅಂಥವ್ರನ್ನ ದಾನ ಮಾಡ್ತಾರೆ. ನಾವು ಸೇವಕರದೀವಿ,
ನಾವು ಸೇವಾ ಮಾಡಕದೀವಿ ಜನರು ಅದಕ್ಕೆ ಸ್ಪಂದನೆ ಮಾಡಂತ ಕೇಳ್ಕೊತೀವಿ ಸ್ಪಂದನೆ ಮಾಡಿದವರ ಕೂಡ ತಗೊಂಡಿವಿ ಇವತ್ತು ನಿರ್ವಾಹತವಾಗಿ ನಡೆದದ ತಾಲೂಕಾಡಳಿತ ಪೊಲೀಸರು ಇವತ್ತು ಆ ಕೆಲಸನ ನಮ್ಮನ್ನ ಪ್ರಶಂಸಾತ್ಮಕವಾಗಿ ನಮ್ಮನ್ನ ನೋಡಿದ ಆ ಕೆಲಸಗಳಾಗ ಭಾಗಿಯಾಗ್ಯಾರ ಮತ್ತು ಎಲ್ಲ ಡಿಪಾರ್ಟ್ಮೆಂಟ್ಗಳು ಇವತ್ತು ಫುಡ್ ಸಪ್ಲೈ ಹೊಂಟದ ಬಡವ್ರಿಗೆ ಹೊಂಟದ ಅಂತ ಕೆಲಸ ಮಾಡತ್ತೀವಿ ಅದಕ್ಕೆ ನಾವು ಯಾರ ಮಾತುಗಳಿಗೆ ನಾ ಇಲ್ಲಿ ಪ್ರತಿಕ್ರಿಯೆ ಕೊಡಕ್ಕೆ ಬಂದಿಲ್ಲ ನೀವು ಇದನ್ನ ನಾ ಏನು ಹೇಳಲ್ಲ ನಿಮಗೆ ಇದನ್ನೆಲ್ಲನೂ ನೀವು ಬೇಕಾದ್ರೆ ಒಂದು ಸ್ವಲ್ಪ ನಾ ಹೇಳೋಕಿದ ಪೂರ್ದಾಗ ಇದನ್ನು ಪ್ರಕಟಿಸುವ ಪೂರ್ವದಾಗ ನೀವು ದಯವಿಟ್ಟು ನೀವೇನಿದ್ದೀರಿ ನಾ ಏನು ಹೇಳಲ್ಲ ಇರೋದಾಗ ಈ ಅಂಗಡಿಗೆ ಹೋದಾಗ ಮುಂಜಾನೆ 7ರಿಂದ 10 ಅಂಗಡಿಗಳು ಚಾಲೂ ಇರ್ತಾವೋ ಏನು ಇಲ್ಲೋ ಅನ್ನೋದು ನೋಡ್ಕೊಂಡು ನೀವು ಪ್ರಕಟ ಮಾಡಿ ಇಲ್ಲಾಗಿತ್ತು ನೀವು ನನಗೆ ಬಂದು ಹೇಳ್ರಿ ಬೇಡ ಹಂಗ ಪ್ರಕಟ ಮಾಡ್ರಿ ಹೌದು ಪಬ್ಲಿಕ್ಗೆ ಹರಾಸ್ಮೆಂಟ್ ಆಗೈತಿ ಪಬ್ಲಿಕ್ಗೆ ತ್ರಾಸ ಆಗೈತಿ ನೀವು ಸ್ವಲ್ಪ ವಿಚಾರ ಮಾಡಿ ನೋಡ್ರಿ ಪಬ್ಲಿಕ್ಗೆ ಹರಾಸ್ಮೆಂಟ ಪಬ್ಲಿಕ್ ತ್ರಾಸ ಆಗಿದ್ರೆ ಸುಮ್ಮ ಕುಂತಾರೇನು ಜನ ರಸ್ತೆಗೆ ಬಂದ ನಿಂತಾರೆ ಯಾರೂ ಸುಮ್ಮ ಕುಂತಾರೇನು ಅದಕ್ಕೆ ನಾವು ಯಾರ ಬಗ್ಗೆ ಕಮೆಂಟ್ ಮಾಡಕ್ಕೆ ಬಂದಿಲ್ಲ ಅವರೆಲ್ಲ ಭಾಳ ದೊಡ್ಡವ್ರ ನಾವು ಸೇವಕರದ್ವಿ ನಾವು ನಗರ ಸೇವಕರದ್ವಿ ನಗರ ಸೇವಾ ಮಾಡಕ್ಕೆ ಜನ ನಮ್ಮನ್ನ ಆಯ್ಕೆ ಮಾಡ್ಯಾರ ಅದಕ್ಕೆ ನಾವು ನಮ್ಮ ಸೇವಾ ಮಾಡ್ಕೋತ ಆ ಕೆಲಸ ತೆಗೆದು ಮತ್ತು ಇವೆಲ್ಲ ಮೀಟಿಂಗ್ಗಳಿಗೆ ಸರ್ಕಾರದ ಆಹ್ವಾನದ ಮೇರೆಗೆನ ಎಲ್ಲ ಪುರಸಭೆ 23 ಸದಸ್ಯರಿಗೆ ಆಹ್ವಾನ ಹೋಗಿತ್ತು ಕಿರಾಣಿ ಅಂಗಡಿಯವ ನಾನು ನನ್ನ ಅಂಗಡಿ 8 ತಾಸು ಬಂದೈತೆ ಕೇಳ್ರಿ ಇಲ್ಲಿ ಎಷ್ಟು ತಾಸಿದ್ದು ಬಂದು ಕೇಳ್ರಿ ನಾವು ಅಂಗಡಿ ಯಾವ ಏರಿಯಾಗಳ್ದಾಗಿನ ಅಂಗಡಿಗಳನ್ನ ಪರ್ಟಿಕ್ಯುಲರ್ ಮಾರ್ಕೆಟ್ ಏರಿಯಾ ಅಷ್ಟು ಬಿಟ್ರೆ ಇವತ್ತು ಹುಡುಕೋದಾಗಿಂದಿರ್ಬೋದು ಇವತ್ತು ಕೋಟಿ ಮಂಟಕದಾಗಿರ್ಬೋದು ಇವತ್ತು ಹರಿನಗರದಾಗಿರ್ಬೋದು ಇವತ್ತು ಭೀಮನಗರದಾಗಿಂದಿರ್ಬೋದು ಇವತ್ತು ಎಲ್ಲಿದ್ರು ಯಾವ ಏರಿಯಾಗಳು ಡಬಲ್ ಫ್ಲಾಟ್ ಇರ್ಬೋದು ಹಾಲಟ್ಟೆಗಿಂದಿರ್ಬೋದು ಯಾ ಐಸೋಲೇಟೆಡ್ ಏರಿಯಾದಾಗ ಯಾವುದೂ ಕಾರಣಕ್ಕೆ ಯಾವ ಕಿರಾಣಿ ಅಂಗಡಿಗೂ ರೆಸ್ಟ್ರಿಕ್ಷನ್ ಹಾಕಿ ಬಂದ್ ಮಾಡಿಲ್ಲ ಅದಕ್ಕೆ ನಾವು ಏನೂ ಮಾತಾಡೋಕಿಂತ ಪೂರ್ವದೊಳಗೆ ಸ್ವಲ್ಪ ಅದನ್ನು ಅವಲೋಕನ ಮಾಡ್ರೆ ತಮ್ಮ ತಮ್ಮ ಸಮಸ್ಯೆಗಳು ಈ ಸಂದರ್ಭದಲ್ಲಿ ಸಂಜಯ್ ಕವಟಿಗಿಮಠ್ ಸೋಮು ಗೌನಾಳೆ ಪ್ರವೀಣ್ ಕಾಂಬಳೆ ನಾಗರಾಜ್ ಮೇದಾರ್ ಬಾಬು ಮಿರ್ಜೆ ಸಿದ್ದಪ್ಪ ಡಂಗೇರ್ ಟಿಪ್ಪು ಗಣೇಶ್ವಾಡಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು